ವಾ, ಯಾರೇ ರೋಗಿಗಳು ಬಂದ್ರು ಫಸ್ಟ್ ನೋಡೋದೇನ? ಏನ್ ಇದಕ್ಕೇನು? ಇದನ್ನು ಇದ್ರ ಮೂಲಕ ಗೊತ್ತಾಗತ್ತಲ್ಲ ಹೃದಯದ ಬಡಿತ ಅಂದ್ರ ಅನಾರೋಗ್ಯ ಇರ್ತಕ್ಕಂಥ ವ್ಯಕ್ತಿಯ ಹೃದಯ ಚೆನ್ನಾಗಿ ಕೆಲಸ ಮಾಡುತ್ತೆ ಇಲ್ಲದ ಮೊದಲು ನೋಡ್ಕೊಂತಾರೆ. ಆಮೇಲೆ ಹಿಂದ್ಗಡೆ ಎಲ್ಲ ನೋಡ್ತಾರೆ ಅವ್ರು ಶ್ವಾಸಕೋಶ ಚೆನ್ನಾಗಿ ಉಸಿರಾಡುತ್ತೆ ಎಲ್ಲ ನೋಡ್ಕೊಂತಾರೆ. ಆಮೇಲೆ ರೋಗದ ಲಕ್ಷಣಗಳನ್ನ ತಿಳ್ಕೊಂಡು ಅವ್ರಿಗೇನು ಮಾತ್ರೆ ಅಥವಾ ಔಷಧಿ ಅಥವಾ ಚುಚ್ಚು ಮದ್ದನ್ನು ಕೊಡಬೇಕು, ಅದನ್ನು ಸಲಹೆ ಕೊಟ್ಟು ಚೀಟಿಯನ್ನು ಬರೀತಾರೆ. ಡಾಕ್ಟರ್ ಸಲಹೆಯ ಮೇರೆಗೆ ನಮ್ಮ ಅನಾರೋಗ್ಯಕ್ಕೆ ಅಥವಾ ರೋಗಕ್ಕೆ ಔಷಧಿಯನ್ನು ತೆಗೆದುಕೊಳ್ಬೇಕು. ನೇರವಾಗಿ ಅಲ್ಲಿ ಮೆಡಿಕಲ್ ಶಾಪಲ್ಲಿ ತೆಗೆದುಕೊಳ್ಬಾರ್ದು. ಹೌದಾ? ಹೇಳ್ತೇನೆ. ಯಾವುದೇ ಕಾರಣಕ್ಕೂ ಜ್ವರ ಬಂದಾಗ ಹೋಗಿ ಮೆಡಿಕಲ್ ಶಾಪಲ್ಲಿ ಡೈರೆಕ್ಟ್ ಆಗಿ ತಗೊಳ್ಳೋದು ಮಾಡ್ಬೇಕು. ಯಾಕಂದ್ರೆ ನೀವು ಸಣ್ಣವರು, ಸಣ್ಣವರಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ತೊಂದರೆ ಜಾಸ್ತಿ. ಇದಕ್ಕೆ ಒಂದು ಯಾರಾದ್ರೂ ಡಾಕ್ಟರ್ ಹತ್ರ ಹೋಗಿ ಅವ್ರ ಹತ್ರ ಸಲಹೆ ತಗೊಂಡು ಪ್ರಿಸ್ಕ್ರಿಪ್ಷನ್ ಬರೆಸ್ಕೊಂಡ್ಮೇಲೆ ಟ್ರೀಟ್ಮೆಂಟ್ ತಗೊಳ್ಳಿ. ನೀರು ಆಹಾರ ಎಲ್ಲ ಕುಡಿಬೇಕು. ಶುದ್ಧವಾದ ನೀರು, ಹೆಲ್ತಿ ಫುಡ್ ತಿನ್ಬೇಕು. ಆರೋಗ್ಯ ಕಾಪಾಡ್ಕೊಳಕ್ಕೆ ಇದು ಮುಖ್ಯ. ಮತ್ತೆ ಎಷ್ಟು ಜನ ಯಾರ್ಯಾರು ಡಾಕ್ಟರ್ ಆಗ್ಬೇಕು ಅಂತ ಇದೀರ? ಒಂದೆರಡು ಮೂರು ನಾಲ್ಕು, ನಾಲ್ಕೇ ಜನ. ಮತ್ತೆ ಎತ್ತೋ ಏನಾಯ್ತು? ಹುಡುಗರು ಯಾರು ಇಲ್ಲನ? ಕಷ್ಟ ಪಡೋದು ಬೇಡ ಅಂತಾನ? ಇದೊಂದು ಸೇವೆ, ಸಮಾಜಕ್ಕೆ ಸೇವೆ ಮಾಡಿದಂಗೆ ಡಾಕ್ಟರ್ ಆಗಿ ಎಲ್ಲ ಜನರ ಆರೋಗ್ಯ ಕಾಪಾಡ್ತಾರೆ. ಅದು ಕೇವಲ ಸಂಬಳ ಅಷ್ಟೇ ಅಲ್ಲ, ಸಮಾಜಕ್ಕೆ ಸೇವೆ ಮಾಡುದು. ಖುಷಿ. ಅಟ್ಲೀಸ್ಟ್ ಸರ್.